ಓಕೆ ಲೆಟ್ಸ್ ಗೋ ಟು ದಿ ನೆಕ್ಸ್ಟ್ ಪಾಸಿಬಲ್ ಪಾಯಿಂಟ್ಸ್. ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಡಾಕ್ಟರ್ ಗಿರಿಧರ ಬಾಬು ಟಾಸ್ಕ್ ಫೋರ್ಸ್ ಸಮಿತಿಯ ಸದಸ್ಯರೇ ನಮ್ಮನ್ನು ಲೈವ್ನಲ್ಲಿ ಜಾಯಿನ್ ಆಗುವವರಿದ್ದಾರೆ. ಲೆಟ್ಸ್ ಬಿಗಿನ್ ನಾವು. ಸೋಂಕು ಒಂದು ವೇಳೆ ದೃಢ ಆದರೆ ಏನು ಮಾಡಬೇಕು, ವಾಟ್ ಶುಡ್ ಬಿ ಡನ್? ಆಮೇಲೆ ಒನ್ ಮೋರ್ ಕರೆಕ್ಷನ್, ನನಗೆ ಯಾರೊಬ್ಬರು ಹೇಳ್ತಾ ಇದ್ರು ಸ್ಯಾಚುರೇಷನ್ ಲೆವೆಲ್ 95% ತನಕ ಇರಬಹುದು ಅಂತ. 95%ಗಿಂತ ಕಡಿಮೆ ಆದರೆ ನೀವು ಮೆಡಿಕಲ್ ಅಟೆನ್ಷನ್ ಸೀಕ್ ಮಾಡಬೇಕು ಅಂತ. ಆಕ್ಸಿಮೀಟರ್ ಬಗ್ಗೆ ನಾನು ಮಾತನಾಡ್ತಾ ಇದ್ನಲ್ಲ ಅದು ಓಕೆ. ಆಪ್ತ ಮಿತ್ರ ನಂಬರ್ ಇದೆ ನೋಡಿ, ಸೋಂಕು ದೃಢ ಆದರೆ 144 104 0800 1077 0800. ಏನು ಬೇಡ ಅದಕ್ಕೆ 1077ಗೆ 0800 2296 7200. ಸಾಮಾನ್ಯ ಏನು ಮಾಡ್ತಾರೆ ಗೊತ್ತಾ, ಬಿ ಬಿ ನೀವು ಫೀವರ್ ಕ್ಲಿನಿಕ್ಗಳಿದಾವಲ್ಲ ನಮ್ಮಲ್ಲಿ, ಹಲವು ಫೀವರ್ ಕ್ಲಿನಿಕ್ಗಳಿದಾವೆ ನಮ್ಮಲ್ಲಿ. 47 ಸರ್ಕಾರಿ ಫೀವರ್ ಕ್ಲಿನಿಕ್ಕು, 60ಕ್ಕಿಂತ ಹೆಚ್ಚು ಪ್ರೈವೇಟ್ ಫೀವರ್ ಕ್ಲಿನಿಕ್ಗಳು ನಮ್ಮಲ್ಲಿದ್ದಾವೆ. ಅದರ ಲಿಸ್ಟ್ಗಳನ್ನು ನೀವು ಪಡೆದುಕೊಳ್ಬೋದು, ಗೊತ್ತಾಯ್ತಾ? ಅದರ ಡೀಟೇಲ್ಸ್ಗಳು ನಿಮಗೆ ಸಿಗುತ್ತೆ, ಬೇರೆ ಬೇರೆ ಕಡೆಗಳಲ್ಲಿದೆ, ಆಯಿತಾ? ಅವುಗಳಿಗೆ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ಅಲ್ಲಿ ನೀವು ಪರೀಕ್ಷೆಗೆ ಕೊಡಬಹುದು. ಆದರೆ ಇಲ್ಲಿ ಒಂದು ಲ್ಯಾಕುನ ಇದೆ. ಲ್ಯಾಕುನ ಏನಪ್ಪ ಅಂತಂದರೆ, 350 ರೂಪಾಯಿಗೆ ಫೀವರ್ ಕ್ಲಿನಿಕ್ಕಲ್ಲಿ ಟೆಸ್ಟ್ ಮಾಡ್ತಾರೆ ಅಂತ ಸರ್ಕಾರ ಹೇಳುತ್ತೆ, ಕಮಿಷನರ್ ಆರ್ಡರ್ ಇದೆ. ಆದರೆ 350 ರೂಪಾಯಿಗೆ ಮಾಡ್ತಿಲ್ಲ ಅನ್ನುವ ಮಾತೂ ಇದೆ. ಅದನ್ನು ನಾವು ಫಾಲೋ ಅಪ್ ಮಾಡ್ತೀವಿ ಮುಂದಿನ ಹಂತದಲ್ಲಿ. ಕೊರೋನಾ ಸೋಂಕು ಏನಾದರೂ ದೃಢವಾದರೆ ಈ ನಂಬರ್ಗಳನ್ನು ಸಂಪರ್ಕಿಸಿ, ಡೌಟ್ ಇದ್ದರೂ ಈ ನಂಬರ್ಗಳನ್ನು ನೀವು ಸಂಪರ್ಕಿಸಬಹುದು, ಸಮಸ್ಯೆ ಇಲ್ಲ. ಅಪಾರ್ಟ್ಮೆಂಟ್ ನಿವಾಸಿಗಳು ನೀವೇನಾದರೂ ಆದರೆ ಅಸೋಸಿಯೇಷನ್ಗೆ ನೀವು ಮಾಹಿತಿ ಕೊಡಿ, ಹೀಗಾಗಿದೆ 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 ಅಂತ ಮಾಹಿತಿ ಕೊಡಿ. ಪ್ಲೀಸ್ ಡೂ ಇಟ್. ಓಕೆ, ಲ್ಯಾಬ್ಗಳು ನೇರವಾಗಿ ಬಿ ಬಿ ಎಂ ಪಿಗೆ ಕೊರೋನಾ ಪರೀಕ್ಷೆಯ ಮಾಹಿತಿಯನ್ನು ಕೊಡ್ತಾರೆ. ಸಾಮಾನ್ಯ ನಿಮಗೆ ಕೊಡಲ್ಲ ಅದು, ನೇರವಾಗಿ ಲ್ಯಾಬ್ಗಳು ಬಿ ಬಿ ಎಂ ಪಿ ಅವ್ರು ಕೊಡ್ತಾರೆ ಅಥವಾ ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಕೊಡ್ತಾರೆ ಪಾಸಿಟಿವ್ ಆಗಿದರೆ. ಬಿ ಬಿ ಎಂ ಪಿ ಆರೋಗ್ಯ ಸಿಬ್ಬಂದಿಯನ್ನು ಸೋಂಕಿತರ ಮನೆಗೆ ಕಳಿಸ್ಕೊಡ್ತಾರೆ ಟು ಮಾನಿಟರ್ ಯು. ನಿಮ್ಮನ್ನು ಅವರು ಟೆಸ್ಟ್ ಮಾಡ್ತಾರೆ, ಸ್ಕ್ರೀನಿಂಗ್ ಮಾಡ್ತಾರೆ, ಆಕ್ಸಿಜನ್ ಲೆವೆಲ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನೋಡ್ತಾರೆ. ಬಹಳ ಗಂಭೀರವಾಗಿದೆ ನಿಮ್ಮ ಆರೋಗ್ಯ, ಸಮಸ್ಯೆ ಇದೆ ಅದರಲ್ಲಿ ಅಂತಂದರೆ ಅವರನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಾರೆ. ಇಫ್ ನಾಟ್ ನಿಮಗೆ ಮನೆಯಲ್ಲೇ ವ್ಯವಸ್ಥೆಗಳಾಗಬಹುದು ಅಂತಾದರೆ ಮನೆಯಲ್ಲೇ ವ್ಯವಸ್ಥೆ ಮಾಡಿಕೊಡ್ತಾರೆ. ಅದಕ್ಕೂ ಒಂದಿಷ್ಟು ಪ್ಯಾರಾಮೀಟರ್ಸ್ ಇದೆ. ಮನೆಯಲ್ಲಿ ಕೇರ್ ಟೇಕರ್ ಒಬ್ಬರು ಇರಬೇಕು, ಸಪ್ರೇಟ್ ಆದಂಥ ಶೌಚಾಲಯ ಇರಬೇಕು ಅಂತ. ಅಥವಾ ಆಗೋದೇ ಇಲ್ಲಪ್ಪ, ಸೌಮ್ಯ ಲಕ್ಷಣಗಳಿದೆ ಅಂತಂದರೆ ನಿಮ್ಮನ್ನು ಸಿ ಸಿ ಸಿಗೆ ಕಳಿಸ್ಕೊಡ್ತಾರೆ, ಕೋವಿಡ್ ಕೇರ್ ಸೆಂಟರ್ಗೆ ರವಾನೆ ಮಾಡ್ತಾರೆ. ಆಮೇಲೆ ಆರೋಗ್ಯಾಧಿಕಾರಿಗಳಿಗೆ ನಿಮ್ಮ ಸಂಪರ್ಕದಲ್ಲಿ ಇರುವವರ ಮಾಹಿತಿಯನ್ನು ನೀವು ಕೊಡಬೇಕಾಗತ್ತೆ. ಯಾರ್ಯಾರು ನಿಮ್ಮ ಸಂಪರ್ಕದಲ್ಲಿದ್ದಾರೆ ಅಧಿಕಾರಿಗಳಿಗೆ, ಅದು ಅಧಿಕಾರಿಗಳಿಗೆ ಆಗಿದೆ, ದಟ್ಸ್ ಫೈನ್, ಸರಿ ಮಾಡ್ಕೊಳ್ಳಿ. ಸೊ ಅಧಿಕಾರಿಗಳಿಗೆ ಸಂಪರ್ಕದಲ್ಲಿರೋ ಡೀಟೇಲ್ಸನ್ನು ಕೊಡಬೇಕಾಗತ್ತೆ. ಕಾಂಟ್ಯಾಕ್ಟ್ ಟ್ರೇಸಿಂಗಾಗಿ ಎಲ್ಲ ಸಂಪರ್ಕಿತರ ಮಾಹಿತಿ ಕೊಡಬೇಕು ಹಾಗೂ ಫೋನ್ ನಂಬರನ್ನು ಕೊಡಬೇಕಾಗತ್ತೆ ನಿಮಗೆ. ಅದೇ ನೋಡಿ, ನೀವು ಏನು ಮಾಡಬೇಕು ನಾನು ಮತ್ತೆ ನಿಮಗೆ ಹೇಳ್ತೀನಿ ನೋಡಿ. ಮ್ಯಾಕ್ಸಿಮಮ್ ಕೇಸಸ್ಸಲ್ಲಿ ನೋಡಿ, ನಿಮಗೆ ಮೈಲ್ಡ್ ಸಿಂಪ್ಟಮ್ಸೇ ಇರ್ತವೆ. ತುಂಬ ಸಿವಿಯರ್ ಸಿಂಪ್ಟಮ್ಸ್ ಇದೆಯಪ್ಪ ಅಂತಂದರೆ ನೀವು ಈಗಾಗಲೇ ಮಾಹಿತಿ ಕೊಟ್ಟಿರ್ತೀರಿ. ಆಮೇಲೆ ಪಾಸಿಟಿವ್ ಇದ್ದರೆ ಬಿ ಬಿ ಎಂ ಪಿ ಅವರಿಗೆ ಡೀಟೇಲ್ಸ್ ಕೊಟ್ಟಿರ್ತಾರೆ ಹೆಲ್ತ್ ಡಿಪಾರ್ಟ್ಮೆಂಟ್ನವರು. ಇದೆಲ್ಲ ಪ್ರೊಸೀಜರ್ಗಳು ಹೀಗಾಗಬೇಕು. ಇದರ ನಡುವೆ ನೀವು ಅನ್ಬೋದು ಸಾರ್ ಆ್ಯಂಬುಲೆನ್ಸ್ ಬರಲಿಲ್ಲ, ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರು ಬರಲಿಲ್ಲ. ನಿಜ, ಐ ಅಗ್ರಿ ವಿತ್ ಟೋಟ್ಲಿ. ಅದೊಂದು ಪ್ರಾಬ್ಲಮ್ ಇದೆ, ನಾನು ಇಲ್ಲ ಅಂತ ಖಂಡಿತ ಅಂದ್ಬಿಟ್ಟು ಈ ಸರ್ಕಾರನ ಸಮರ್ಥನೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ನಾನು ಮಾತನಾಡ್ತಾ ಇಲ್ಲ. ಬಟ್ ವಾಟ್ ಐಮ್ ಟ್ರೈಂಗ್ ಟು ಟೆಲ್ ಯು, ಇದೆಲ್ಲದರ ಬಗ್ಗೆ ನೀವು ಆಲೋಚಿಸಬೇಕು. ಇದೆಲ್ಲ ಫ್ರೆಶ್ ಇನ್ಸೈಟ್ಸು. ನಾವು ಬರೀ ಎದುರಿಸ್ಕೊಂಡು ಕೂತ್ಕೊಂಡು ಮಹಾಮಾರಿ ಬಂತು, ಬೇತಾಳ ಬಂತು, ಒಕ್ಕರಿಸ್ಕೊಂಬಿಡ್ತು, ತಲೆ ಹಿಡ್ಕೊಂಬಿಡ್ತು, ಕಾಲು ಹಿಡ್ಕೊಂಬಿಡ್ತು, ಕೈ ಹಿಡ್ಕೊಂಬಿಡ್ತು, ಮೂಗು ಹಿಡ್ಕೊಂಬಿಡ್ತು ಅಂತಂದರೆ, ಈ ಪ್ರಾಕ್ಟಿಕಲ್ ಡೀಟೇಲ್ಸ್ಗಳನ್ನು ಕೊಡುವುದರಿಂದ ನಾವು ಜನರನ್ನು ವಂಚಿಸ್ತಾ ಇದ್ದೀವಿ ಅನ್ನಂಗೆ ಆಗ್ಬಿಡುತ್ತೆ. ಹಾಗಾಗಿ ಓಕೆ, ಸೊ ಸಂಪರ್ಕದಲ್ಲಿರೋರ ಮಾಹಿತಿಯನ್ನು ಭಾಳ 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 ನೀಟಾಗಿ ನೀವು ಕೊಡಬೇಕು. ಸರ್, ನಾನು ಅವ್ರ ಜೊತೆಗೆ ಸಂಪರ್ಕದಲ್ಲಿದ್ದೆ, ಅವರು ಫ್ರೆಂಡು, ಅವರು ರಮೇಶು, ಅವರು ಉಮೇಶು, ಅವರು ಇವರು, ಅವ್ರು ಇನ್ನೊಬ್ಬರು, ನಾನು ಅವ್ರ ಜೊತೆಗೆ ಸಂಪರ್ಕದಲ್ಲಿದ್ದೆ. ಹಂಗನ್ಬಿಟ್ಟು ಇಲ್ಲದೇ ಇರೋರ್ದೆಲ್ಲ ಕೊಡಬೇಡಿ ಡೀಟೇಲ್ಸ್, ನಿಮ್ಗೇನ ಸಮಸ್ಯೆ ಆಗ್ಬಿಡುತ್ತೆ ಅಂದ್ಬಿಟ್ಟು ಅವ್ರ ಡೀಟೇಲ್ಸ್ ಎಲ್ಲ ಕೊಡಬೇಡಿ ನೀವು. ಓಕೆ, ಲೆಟ್ಸ್ ಗೋ ಟು ದಿ ನೆಕ್ಸ್ಟ್ ಒನ್. ಚಿಕಿತ್ಸೆ ಹೇಗೆ ಕೊಡ್ತಾರೆ? ಸೋಂಕಿತರಿಗೆ ಸೌಮ್ಯ ಮತ್ತು ಲಕ್ಷಣಗಳೇ ಇಲ್ಲದಿದ್ದರೆ ಹೋಮ್ ಐಸೋಲೇಷನ್ ಮಾಡ್ತಾರೆ. ಅದು ಇಫ್ ಯುವರ್ ಹೋಮ್ ಪರ್ಮಿಟ್ಸ್. ಎಲ್ರಿಗೂ ಮಾಡಲ್ಲ. ವ್ಯವಸ್ಥೆ ಇಲ್ವಾ?
ಕೋವಿಡ್ ಕೇರ್ ಸೆಂಟರ್ಗೆ ಕರ್ಕೊಂಡು ಹೋಗ್ತಾರೆ ನಿಮ್ಮನ್ನು. ಬಹಳ ಚೆನ್ನಾಗಿ ಮಾಡ್ತಿದ್ದಾರೆ ಕೋವಿಡ್ ಕೇರ್ ಸೆಂಟರ್ಗಳನ್ನು, 10,000 ಬೆಡ್ಗಳನ್ನು. ಯಾವುದೇ ಕಿಡ್ನಿ ಸಮಸ್ಯೆ ಇದ್ದರೆ, ಉಸಿರಾಟದ ಸಮಸ್ಯೆ, ಹೃದಯ ಸಮಸ್ಯೆ, ಟಿ ಬಿ, ಕ್ಯಾನ್ಸರ್, ಹೆಚ್ ಐ ವಿ, ಹೀಗೇನಾದರೂ ನಿಮಗೆ ಕೋಮಾರ್ಬಿಡಿಟೀಸ್ ಇದೆ ಅಂತಾದರೆ ತತ್ಕ್ಷಣ ನಿಮ್ಮನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಾರೆ. ತತ್ಕ್ಷಣ ಇಮಿಡಿಯೇಟ್ಲಿ ನಿಮ್ಮನ್ನು ಶಿಫ್ಟ್ ಮಾಡ್ತಾರೆ. ಅದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್, ಇಟ್ಸ್ ಎ ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್. ಗರ್ಭಿಣಿಯರಿಗೆ ಸೋಂಕಿದ್ರೆ ಮನೆಯಲ್ಲೇ ಐಸೋಲೇಷನ್ ಮಾಡ್ತಾರೆ, ಅಥವಾ ಸಿ ಸಿ ಸಿಗೆ, ಕೋವಿಡ್ ಕೇರ್ ಸೆಂಟರ್ಗಳಿಗೆ ಅವರನ್ನು ಕಳುಹಿಸಿ ಕೊಡಲಾಗುತ್ತೆ. ಗಂಭೀರ ಲಕ್ಷಣಗಳಿದ್ದರೆ ಸರ್ಕಾರಿ ಆಸ್ಪತ್ರೆ ಅಥವಾ ಸರ್ಕಾರಿ ರೆಫರ್ಡ್ ಸೂಚಿತ ಖಾಸಗಿ ಆಸ್ಪತ್ರೆಗಳಿಗೆ ಕೊಡಬಹುದು. ನೇರವಾಗಿ ಬೇಕಾದರೂ ಕೂಡ ನೀವು ಖಾಸಗಿ ಆಸ್ಪತ್ರೆಗಳಿಗೆ ಹೋಗಿ ಚಿಕಿತ್ಸೆಯನ್ನು ಪಡೆದುಕೊಳ್ಳಬಹುದು. ಆದರೆ ಪ್ರಶ್ನೆ, ಇವಾಗ ಅದು ಆಗ್ತಾ ಇಲ್ಲ, ಖಾಸಗಿ ಆಸ್ಪತ್ರೆಗಳವರು ಕೇಳ್ತಿಲ್ಲ. ಬಹಳ ಗಂಭೀರ ಸಮಸ್ಯೆ ಇದ್ದರೆ ಏನು ಮಾಡಬೇಕು ಸಾರ್? ಏನು ಸಾರ್ ಇಷ್ಟೊಂದೆಲ್ಲ ಹೇಳ್ತೀರಿ? 108ಗೆ ತತ್ಕ್ಷಣ ಕರೆ ಮಾಡಿ. ಇಮ್ಮಿಡಿಯೇಟ್ಲಿ ಕಾಲ್ ದಮ್ ಟು 108. ಇದೆಲ್ಲ ನಂಬರ್ಗಳಿಟ್ಕೊಳ್ಳಿ. ಆಮೇಲೆ ಇದೊಂದು ಚೂರು ನಾನು ಇಲ್ಲಿ ಹೋಲ್ಡ್ ಮಾಡ್ತೀನಿ, ಇಲ್ಲೇ ಇಟ್ಕೊಂಡಿರಿ. ಇದು ಎರಡನೇ ಪಾಯಿಂಟ್ನ, ಸರ್ಕಾರಿ ಅಥವಾ ಖಾಸಗಿ ಆಸ್ಪತ್ರೆಗಳು ಟ್ರೀಟ್ಮೆಂಟ್ ಕೊಡುವುದಕ್ಕೆ ನಿರಾಕರಿಸಿದರೆ 1912 ನಂಬರು, 1912ಗೆ ನೀವು ಫೋನ್ ಮಾಡಬೇಕು. ಅದು ಗ್ರಿವಿಯನ್ಸ್ ನಂಬರ್, ಗ್ರಿವಿಯನ್ಸ್ ಸೆಲ್ ಕರ್ನಾಟಕ ಸರ್ಕಾರ ಓಪನ್ ಮಾಡಿರೋದು. ನೀವು ಫೋನ್ ಮಾಡಬೇಕು ಅವರಿಗೆ. ವೆರಿ ಇಂಪಾರ್ಟೆಂಟ್, ಪ್ಲೀಸ್ ಮೇಕ್ ಎ ನೋಟ್ ಆಫ್ ಸಚ್ ನಂಬರ್, 1912. ಕೊರೋನಾ ಟೆಸ್ಟ್ ಮಾಡಿಸ್ದಿದ್ರು ಉಸಿರಾಟದ ಸಮಸ್ಯೆ ಇದ್ದರೆ ಆಸ್ಪತ್ರೆಗೆ ಶಿಫ್ಟ್ ಮಾಡಬೇಕು. ಆಕ್ಸಿಜನ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಅಸ್. ಐ ಇನ್ಫ್ಲೂಯೆನ್ಸಾ ಲೈಕ್ ಇಲ್ನೆಸ್ ಮತ್ತು ಆಸ್ತಮಾ ರೋಗಿಗಳನ್ನು ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸಬೇಕು. ಮತ್ತು ಸಾರಿ ಕೇಸಸ್ಗಳು, ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇಲ್ನೆಸ್, ಆ ಕೇಸಸ್ಗಳು ಕೂಡ ಬಹಳ ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಳ್ಳಬೇಕು. ಸೊ ಐ ಹೋಪ್ ಯು ಗಾಟ್ ಇಟ್. ನಾವು ಆಸ್ಪತ್ರೆಯಿಂದ ಟ್ರೀಟ್ಮೆಂಟ್ ಹೇಗೆ, ಬಿಡುಗಡೆ ಹೇಗೆ ನಂತರದಲ್ಲಿ, ಮತ್ತು ಕೋವಿಡ್ ಟಾಸ್ಕ್ ಫೋರ್ಸ್ನ ಸದಸ್ಯರು ಏನು ಹೇಳ್ತಾರೆ ಆಫ್ಟರ್ ಶಾರ್ಟ್ ಬ್ರೇಕ್.